subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಿಳಿ ಬಟಾಣಿ ಮತ್ತು ಆಲು ಹಾಕ್ಬಿಟ್ಟು ಕರಿ, ಅದನ್ನೇ ಅದು ಒಡಿಸಾದು ಗುಗುನಿ ಕರಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಡ್ರೈ ವೈಟ್ ಪೀಸ್ ತೋರಿಸ್ತಾ ಇದ್ದೀನಿ, ಬಿಳಿ ಬಟಾಣಿ ಒಂದು ಕಪ್ಪು. ಅದು ನೆನೆಸ್ಬಿಟ್ಟು ಅದರದ್ದು ನೀರನ್ನು ಓವರ್ ನೈಟ್ ನೆನೆಸ್ಬಿಟ್ಟು ಅದೆಲ್ಲ ನೀರು ಡ್ರೈನ್ ಮಾಡಿ ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಓವರ್ ನೈಟ್ ನೆನೆಸ್ಬೇಕು. ಓಕೆ, ಒಂದು ಅದಕ್ಕೆ ಬೇ ಲೀಫ್ ಹಾಕ್ಕೊಳ್ಳಿ, ಹಾಗೆ ಎರಡು ಹಸಿರು ಕಾರ್ಡಮಮ್ ಹಾಕ್ಕೊಳ್ಳಿ. ಇದೊಂದು ಡಿಫ್ರೆಂಟ್ ಟೈಪ್ ರೆಸಿಪಿ ಆದರೆ ತುಂಬ ಟೇಸ್ಟಿ ಆಗುತ್ತೆ. ಒಂದು ಸ್ಟಾರ್ ಅನೈಸ್ ಹಾಕ್ಕೊಳ್ಳಿ, ಸ್ಟಾರ್ ಮಸಾಲ ಸಿಗುತ್ತಲ್ಲ ಅದು. ಹಾಗೆ ಒಂದು ಇಂಚು ಸಿನಮನ್ ಪೀಸ್ ಹಾಕ್ಕೊಳ್ಳಿ, ಸಾಧಾರಣ ದೊಡ್ಡದೇ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಅರ್ಧ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಎರಡು ಮೀಡಿಯಂ ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನೀರು ಎಷ್ಟು ಬೇಕು, ಸಾಧಾರಣ ಒಂದೂವರೆ ಕಪ್ ನೀರು ಹಾಕುತ್ತೆ ಅಷ್ಟು ಹಾಕಿಬಿಟ್ಟು ಒಂದು ಟೀಸ್ಪೂನು ಎಣ್ಣೆ ಹಾಕಿ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ, ಆದಮೇಲೆ ಚೆಕ್ ಮಾಡಿ ಹೆಂಗಾಗಿದೆ ಅಂತ. ವಾ, ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ. ಇವಾಗ ಗೊತ್ತಾಗುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ ಹೆಂಗೆ ಕುಕ್ಕ. ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿದೆ ನೋಡಿರಿ, ಹೆಂಗೆ ಗೊತ್ತಾಯ್ತಾ, ಚೆನ್ನಾಗಿ ಕುಕ್ಕಾಗಿದೆ, ಫಸ್ಟ್ ಕ್ಲಾಸಾಗಿ ಕುಕ್ಕಾಗಿದೆ ನೋಡಿ, ಎಲ್ಲ ಇದಾಗ್ಬಿಟ್ಟಿದೆ, ಸ್ಮ್ಯಾಶ್ ಆಗಿಬಿಟ್ಟಿದೆ ನೋಡಿದ್ರ. ಈಗ ಅದನ್ನು ಆದ್ರೂ ಸ್ವಲ್ಪ ನಾವು ಮ್ಯಾಶರಿಂದ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆ ಅದು ಸ್ವಲ್ಪ ಮ್ಯಾಶ್ ಆಗಿ ಕಂಬೈನ್ ಆಗಿ ಬರಬೇಕಾಗತ್ತೆ, ಆಯ್ತಲ್ಲ. ಈಗ ಅದಕ್ಕೊಂದು ಮಸಾಲೆ ಪೌಡ್ರು ತಯಾರು ಮಾಡೋಣ. ಅರ್ಧ ಟೀಸ್ಪೂನು ಟರ್ಮರಿಕ್ ಪೌಡ್ರು ಅಂದರೆ ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಎರಡು ಟೀಸ್ಪೂನು ಮಿಕ್ಸ್ ಮಾಡಿದ್ದೀನಿ ನಾನು, ರೆಡ್ ಚಿಲ್ಲಿ ಪೌಡ್ರು ಮತ್ತು ಬ್ಯಾಡಗಿ ಚಿಲ್ಲಿ ಪೌಡ್ರು. ಹಾಗೆ ಒಂದು ಟೀಸ್ಪೂನು ಧನಿಯಾ ಪೌಡ್ರು ಹಾಕ್ಕೊಳ್ಳಿ, ಒಂದು ಟೀಸ್ಪೂನು ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಳಿ, ಅದೊಂದು ಸ್ಪೆಷಾಲಿಟಿ ಅದು. ಮತ್ತು ಒಂದು ಟೀಸ್ಪೂನು ಫೆನಲ್ ಪೌಡ್ರು, ಸಾಫ್ಟ್ ಕಾಳು ಇರುತ್ತಲ್ಲ ಅದರದ್ದು ರಫ್ ಪೌಡ್ರು ಮಾಡಿ ಹಾಕ್ಕೊಳ್ಳಿ. ಹಾಂ, ಹಾಗೆ ಒಂದು ಟೀಸ್ಪೂನು ಕಡಲೆ ಹಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ. ಇದು ಮಸಾಲೆ ಪೌಡ್ರು, ಈ ರೆಸಿಪಿಗೆ ಹಾಕುವಂಥ ಮಸಾಲೆ ಇದು. ಹಾಂ, ತುಂಬಾ ಚೆನ್ನಾಗುತ್ತೆ ಇದು, ಈ ರೆಸಿಪಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗುತ್ತೆ. ಈಗ 4 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದಕ್ಕೆ 1 ಟೀಸ್ಪೂನ್ ಸಕ್ಕರೆ ಹಾಕಿ. ಇದು ಇನ್ನೊಂದು ವಿಶೇಷತೆ ಇದ್ರದ್ದು, ಈ ರೆಸಿಪಿದು. ಅದು ಕರಗಿದ ತಕ್ಷಣ ಅದಕ್ಕೆ ನಾನು ಇವಾಗ 1 ಕಪ್ಪು ಆನಿಯನ್ ಕಟ್ ಮಾಡಿರೋದು ಹಾಕಿದ್ದೀನಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಚೆನ್ನಾಗಿ ಅದನ್ನು ಅದರಲ್ಲೇ ಸ್ಟೀರ್ ಮಾಡ್ಕೊಳ್ತಾ ಇರಿ. ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗಬೇಕು ನೀರುಳ್ಳಿ. ಹಾಂ, ನೀವು ಆಗ ಆಯಿತು ನೋಡಿ. ಈಗ ಅದಕ್ಕೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಮತ್ತು ಅದು ಅರೋಮೆಟಿಕ್ ಆಗೋ ತನಕ ಒಂದು ಸ್ವಲ್ಪ ಒಂದು 30 ಸೆಕೆಂಡ್ಸ್ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದರಲ್ಲಿ. ಇವಾಗ ಆಯಿತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರೋಮೆಟಿಕ್ ಆಯಿತು. ಈಗ ಅದಕ್ಕೆ 2/3 ಕಪ್ಪು ಕಟ್ ಮಾಡಿದಂಥ ಟೊಮೆಟೋಸ್ ಹಾಕ್ಕೊಳ್ಳಿ, ಹಾಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಅಂದರೆ ಡಿಶಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಬಟಾಣಿಗೆ ಹಾಕಿದ್ದೀವಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇವಾಗ ಕಂಬೈನ್ ಮಾಡಿ ಲೋ ಫ್ಲೇಮಲ್ಲೇ ಇಡಿ. ಈಗ ಸ್ಟೀರ್ ಮಾಡ್ತಾ ಇರಿ. ಇವಾಗ ನಮಗೆ ಅದು ಕಂಬೈನ್ ಆದಮೇಲೆ ಅದನ್ನು ಕವರೆಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ. ಈಗ ಚೆಕ್ ಮಾಡಿ 2 ನಿಮಿಷದ ತನಕ ಏನಾಗಿದೆ ನೋಡಿದೆ ನೋಡಿದ್ರೆ, ಅದಲ್ಲೇ ಮಶಿ ಆಗಿಬಿಟ್ಟು ಆಯಿಲ್ ರಿಲೀಸ್ ಆಗಿದೆ. ಹೌದಾ, ಟೊಮೆಟೊ ಎಷ್ಟು ಚೆನ್ನಾಗಿ ಮಶಿ ಆಗಿಬಿಟ್ಟು ಸೈಡ್ನಲ್ಲೆಲ್ಲ ಆಯಿಲ್ ರಿಲೀಸ್ ಆಗಿದೆ ನೋಡಿ. ಹೌದಾ, ಈಗ ನಾವು ಅದಕ್ಕೆ ಮಾಡಿರುವಂಥ ಮಸಾಲೆ ಪೌಡ್ರ್ ಪೂರ್ತಿ ಹಾಕ್ಕೊಳ್ಳಿ. ಇದು ಇದ್ರ ಅಳತೆದೇ ಮಸಾಲೆ ಪೌಡ್ರ್ ಇದು, ಇದೇ ಮೆಜರ್ಮೆಂಟ್ದು. ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ, ಅದು ಅರೋಮೆಟಿಕ್ ಆಗಲಿ. ಯಾಕಂದರೆ ಎಲ್ಲ ಹಸಿ ಅಲ್ವಾ, ಯಾವುದು ಹುರಿದಿದ್ದಲ್ಲ ಅಲ್ವಾ. ಈಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಮಸಾಲೆ ಪೌಡ್ರ್. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡಿ ಚೆನ್ನಾಗಿ, ಒಂದು ಮಿಕ್ಸ್ ಕೊಡಿ. ಈಗ ಮಸಾಲೆನ ನಾವು ಮಿಕ್ಸ್ ಮಾಡಿದ ಮೇಲೆ ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗ್ತದೆ 2 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಹಾಂ, ಸೊ ದ್ಯಾಟ್ ಎಲ್ಲ ಅರೋಮೆಟಿಕ್ ಆಗಿಬಿಟ್ಟು ಆಯಿಲ್ ರಿಲೀಸ್ ಆಗುತ್ತೆ ನೋಡಿ. ಇವಾಗ ನೋಡಿ ನೋಡಿ, ಸೈಡಲ್ಲೆಲ್ಲ ಆಯಿಲ್ ರಿಲೀಸ್ ಆಗಿದೆ ನೋಡಿದ್ರಲ್ಲ. ಈಗ ಅದಕ್ಕೆ 1 ಟೀಸ್ಪೂನು ಕಸೂರಿ ಮೆತ್ತಿ ನಾನು ಕೈಯಲ್ಲೇ ಕ್ರಶ್ ಮಾಡಿ ಇಟ್ಟಿದ್ದೀನಿ, ಕ್ರಶ್ಡ್ ಕಸೂತಿ ಮೆತ್ತಿ ಪೌಡ್ರ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಯಾಕಂದರೆ ಅದು ಸಹ ಪರಿಮಳಯುಕ್ತ ಆಗಬೇಕಲ್ವಾ, ಆಯ್ತಲ್ಲ. ಈಗ ನಾವು ಕುಕ್ ಮಾಡಿರುವಂತಹ ಬಿಳಿ ಬಟಾಣಿ ಮತ್ತು ಆಲೂಗಡ್ಡೆ ಮಿಕ್ಸ್ ಹಾಕಿ, ಒಂದು ನೀವು ಚೆನ್ನಾಗಿ ಸ್ಪ್ಯಾಟುಲಾಯಿಂದ ಮಿಕ್ಸ್ ಕೊಡಿ, ಸೊ ದಟ್ ಕಲರ್ಫುಲ್ ಆಗಬೇಕದು ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ಬಿಡ್ತು. ಹೌದಾ, ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಬಾಜಿ ಆದಾಗ ಆಗಿಬಿಡ್ತು. ಈಗ ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ, ಒಂದು 1/2 ಕಪ್ ಫಸ್ಟ್ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಆ ಬೌಲ್ ಏನೆಲ್ಲ ಇಟ್ಟಿದ್ವಲ್ಲ ತೊಳೆದಿದ್ದು ಪೂರ್ತಿ ಅದೆಲ್ಲ ಹಾಕ್ಕೊಂಬಿಡಿ, ಆಯ್ತಲ್ಲ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ನಿಮ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ಸ್ವಲ್ಪ ನೀರು ಹಾಕ್ಕೋಬೋದು ಫಾರ್ ಶ್ಯೂರ್. ಯಾಕಂದರೆ ಅದು ಒಂದೊಂದು ಸತಿ ಇಟ್ಟು ಕಡೆ ಗಟ್ಟಿ ಆಗುತ್ತೆ ಸ್ವಲ್ಪ. ಈಗ 1/2 ಟೀಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ,
ಸಾಲ್ಟ್ ಚೆಕ್ ಮಾಡಿ ಈ ಸಂದರ್ಭದಲ್ಲಿ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ, ಒಂಚೂರು ಬೇಕಾಗ್ಬೋದು, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಈಗ ಕವರ್ ಅನ್ನು ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಇವಾಗ ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ಡಿಶ್ಶು, ಫಸ್ಟ್ ಕ್ಲಾಸಾಗಿದೆ. ಒಂದು ಮಿಕ್ಸ್ ಕೊಡಿ ಇದಕ್ಕೆ ಚೆನ್ನಾಗಿ. ಈಗ ಅದಕ್ಕೆ ಅರೋಮೆಟಿಕ್ ಆಗಲಿಕ್ಕೆ, ಪರಿಮಳಯುಕ್ತ ಆಗಲಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಗಾರ್ನಿಶ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿಂದ. ಈಗ ನಿಮಗೆ ಎಮ್ಮಿ ಗುನ್ಗುನಿ ಗೂ ಗುನಿ ಅಂತ ಹೇಳ್ತಾರೆ ಒಡಿಸ್ತಾದಲ್ಲಿ, ಅದು ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲ ಹಚ್ಚಿ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬಾಯ್.